ನಾನು ಬಿಜೆಪಿ ಬಿಟ್ಟ ಆಗಿದೆ. ನಾನು ಒಂಥರ ಯೋಗಿಸಿದ್ದಂತೆ ಜಂಪಿ ಸ್ಟಾಪ್ ಕಾಂಗ್ರೆಸ್ ಕನ್ನ ಸೇರ್ಬೇಕು ಅಂತೀವಿ. ಜಂಪಿಗೆ ಕಾರಣ ಇಲ್ಲ ಸರ್, ಜಂಪಿಗೆ ಕಾರಣ ನಾವು ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನಾಗಿ ನನಗೆ ಅವಸರ ಬೊಮ್ಮಾಯಿಯವರು ಮತ್ತು ಸುಧಾಕರ್ ನಡ್ಡಾರವರು ಮತ್ತು ಅಮಿತ್ ಶಾ ಅವರ ಜೊತೆ ಕರ್ಕೊಂಡು ಹಳೆ ಮೈಸೂರಿನಲ್ಲಿ ಪಾರ್ಟಿ ಕಟ್ತೀವಿ. ನಾನು ಒಬ್ಬ ಎಲ್ಲ ನಿಮ್ಮ ಮೂಲಕ ಇನ್ನೂ ಕೆಲವು ಮುಖಂಡರನ್ನೆಲ್ಲ ಕರೀಬೇಕು, ಬರಬೇಕು. ನಡ್ಡಾರವರು ನಾಯಕತ್ವದಲ್ಲಿ ಕೊಟ್ಟು ಮಾತಾಡದೆ ಮಾತಾಡ ಚುನಾವಣೆ ಮುಗಿತು. ಚುನಾವಣೆ ಮುಗಿದ ಮೇಲೆ ಎಮ್ ಎಲ್ ಎನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಯಿತು. 136 ಜನಗಳ ಹೆಚ್ಚು ಎಮ್ ಎಲ್ ಎಗಳನ್ನು ಗೆದ್ದು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತು. ಅದಾದಮೇಲೆ ಎಂ ಪಿ ಚುನಾವಣೆ ಬಂತು. ಎಂ ಪಿ ಚುನಾವಣೆ ಬಂದಾಗ ನಾನು ವಿಜಯನವರ ಜೊತೆ ಸಹಿತ ಸ್ವತಃ ಮಾತಾಡಿ ಸರ್ ಬೆಟ್ರೋ ಬ್ಯಾಂಡ್ಮನಿ ಅದು ಮೇಲ್ಮಟ್ಟದಲ್ಲಿ ಚುನಾವಣೆ ಹೊಂದಾಣಿಕೆ ಆಗಿದೆ, ಹುಡುಬೇಡಿ ಮಂಡ್ಯ ಜಿಲ್ಲೆನ ಬಹಳ ಹೋರಾಟ ಮಾಡಿ ಈ ಪಾರ್ಟಿ ಕಟ್ಟೋದಕ್ಕೆ ನೀವು ಕಾರಣೀಭೂತ ಆಗಬೇಕು. ನೀವು ಹಳೆ ಮೈಸೂರಿನಲ್ಲಿ ಹಳೆ ಮೈಸೂರಿನಲ್ಲಿ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಕೊಡದಿರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಇವೆಲ್ಲ 5 ಜಿಲ್ಲೆಗಳಲ್ಲಿ ಹೆಚ್ಚು ಬಿ ಜೆ ಪಿ ಬರೋದಿಲ್ಲ. ಒಂದು ಎರಡು ಅಲ್ಲಿ ಬರ್ತವೆ ಹೋಯ್ತು. ಪರ್ಮನೆಂಟ್ ಆಗಿ ಬಿ ಜೆ ಪಿ ಬರೋದು ಮಾಡ್ಬೋದು. ನೀವು ಕಾಣಿಮೂರ್ತ ಹಾಕ್ಬೇಕು. ನನಗೊಂದು ಮಾತು ಹೇಳಿದ್ರು ವಿಜಯ ಶಿವರಾಮೇಗೌಡ್ರೆ, ನಮ್ಮ ತಂದೆಯವ್ರು ಬೇಕಾದ್ರೆ ಯಾರ ಜೊತೆ ಬೇಕಾದ್ರು ಹೇಳಿದ್ರು. ನಾನು ಒಪ್ಪೋ ಪ್ರಶ್ನೆ ಇಲ್ಲ, ಈ ಪಾರ್ಟಿನ ಸಂಪೂರ್ಣವಾಗಿ ಕಟ್ತೀನಿ. ನಾನು ಕಟ್ಟಿದ್ರೆ ಇದು ಬರ್ಬೋದು ಸಹಿತ ಕಾಲೆ ಚುನಾವಣೆ ಗೊತ್ತಾಯ್ತು. ಸಾರ ಸಂಖ್ಯಾಗಿ ಬಿ ಜೆ ಪಿನ ಕುಕ್ಕಿ ಹೆಚ್ಚಿಗೆ ಜೆ ಡಿ ಎಸ್ ಹೊಂದಾಣಿಕೆ ಆದಮೇಲೆ ಇಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಂಪ್ಲೀಟ್ ಆಗಿ ಉಸಿರುಗಟ್ಟಿಸಿದೆ. ಕಳೆದ ಚುನಾವಣೆ ಆ ಚುನಾವಣೆಯಲ್ಲೇ ನನ್ನ ಹೆಸರೇಳಕ್ಕೆ ಹೋಗೋದಿಲ್ಲ. ಯಾರು ಭಾರತೀಯ ಜನತಾ ಪಕ್ಷದಲ್ಲಿ ಇಬ್ಬರು ಭಾಳ ಪ್ರಮುಖವಾಗಿ ನಂಬರ್ ತಗೊಂಡಿದ್ರು ಅವ್ರು ನಾನೇ ದಳಕ್ಕೆ ಹಾಕೊಂಡಾಯ್ತು. ಇವರೆಲ್ಲರೂ ಸಹಿತ ದಳದವರು ಕೆಲವು ಲೀಡರ್ಗಳನ್ನ ನಿಂತ್ಕೊಂಡೇ ಹೋಯ್ತಾ